ಚಾಲುಕ್ಯ ರಾಮಯ್ಯ ಅನ್ನದಾತರಿಗೆ ಕೊಟ್ಟ ವಾಗ್ದಾನ ಎಂಥದ್ದು? ಅನ್ನ ರಾಮಯ್ಯ ಮತ್ತೆ ಬಂದೇ ಬರ್ತೀವಿ ಅಂತ ಅಬ್ಬರಿಸಿದ್ದೇಕೆ? ಹುಟ್ಟ ರೈತ ಕುಟುಂಬದ ಸಿದ್ದು ಮಂಡ್ಯದಲ್ಲಿ ಕೊಟ್ಟ ಸುಳಿವೇನು? ಅನ್ನದಾತರ ಅಭ್ಯುದಯಕ್ಕಾಗಿ ಮತ್ತೆ ಪಟ್ಟಕ್ಕೇರುತ್ತಾರಾ ಹುಲಿಯ? ಅಷ್ಟಕ್ಕೂ ಇದೇನಿದು ಸಿದ್ದು ವಾಗ್ದಾನ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಮಂಡ್ಯ ಕಾವೇರಿ ಸೀಮೆಯ ಅನ್ನದಾತರ ಅಖಾಡ, ಒಕ್ಕಲಿನ ಮಕ್ಕಳ ಹೋರಾಟದ ಕರುಳಬಳ್ಳಿ. ಸಿನಿಮಾ ಅಂದ್ರೂ ಹೋರಾಟ ಅಂದ್ರೂ ತೀವ್ರತೆಯಿಂದ ನುಗ್ಗೋ ಗಂಡುಗಲಿಗಳ ನೆಲ. ಇದೇ ನೆಲದಿಂದಲೇ ಮೊದಲ ಧ್ವಜ ಸತ್ಯಾಗ್ರಹ ನಡೆದಿದ್ದು, ಇದೇ ನೆಲವೇ ರೆಬೆಲ್ ಸ್ಟಾರ್ ಅಂಬರೀಷ್ ಕರ್ಮಭೂಮಿಯಾಗಿದ್ದು, ಇದೇ ನೆಲವೇ ರಾಜಕೀಯದ ಬಹುದೊಡ್ಡ ಪ್ರಯೋಗಶಾಲೆಯೂ ಆಗಿದ್ದು. ಮಣ್ಣಿನ ಮಕ್ಕಳ ಬೆವರ ಭೂಮಿಯ ಮೇಲೆ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ರೈತ ಧ್ವನಿ ಅನ್ನೋ ಬೃಹತ್ ಸಮಾವೇಶ ಏರ್ಪಡಿಸಿದ್ರು. ಈ ಸಂದರ್ಭ ಸಿದ್ದರಾಮಯ್ಯ ಅನ್ನದಾತರಿಗೆ ನೀಡಿದ್ದು ಅಂತಿಂತ ವಾಗ್ದಾನವಲ್ಲ, ಇದು ಡಿಕೆ ಸಿದ್ದು ಜಂಟಿಯಾಗಿ ಇಡೀ ರಾಜ್ಯಕ್ಕೆ ನೀಡಿದ ಬಹುಮುಖ್ಯ ರಾಜಕೀಯ ಸಂದೇಶವಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಈ ಸಂದೇಶ ನಿಜಕ್ಕೂ ಮುಟ್ಟಿ ನೋಡಿಕೊಳ್ಳುವಂತಿದೆ. ಅಷ್ಟಕ್ಕೂ ಸಿದ್ದು ಹೇಳಿದ್ದೇನು ಅಂತೀರಾ? ಅಧಿಕಾರಕ್ಕೆ ಬಂದೇ ಬರ್ತೀವಿ, ರೈತ ವಿರೋಧಿ ಮಸೂದೆ ತೆಗೆಯುತ್ತೇವೆ. ಕಡುಗಲಿಗಳ ನೆಲದಲ್ಲಿ ನಿಂತು ಸಿದ್ದರಾಮಯ್ಯ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಸಂದೇಶ ನೀಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ದೇವರಾಜ ಅರಸು ಅವರು ಜಾರಿಗೆ ತಂದಿದ್ದ ಭೂ ಸುಧಾರಣಾ ಕಾಯಿದೆಯನ್ನು ಯಥಾವತ್ತಾಗಿ ಮರಳಿ ಜಾರಿಗೆ ತರುತ್ತೇವೆ. ಎಪಿಎಂಸಿಗಳನ್ನು ಇನ್ನಷ್ಟು ರೈತ ಸ್ನೇಹಿ ಮತ್ತು ಪಾರದರ್ಶಕವಾಗಿಸುತ್ತೇವೆ ಅನ್ನೋ ವಾಗ್ದಾನವನ್ನು ಸಿದ್ದರಾಮಯ್ಯ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಸಿದ್ದು ದೆಹಲಿಯ ಮೋದಿ ವಿರುದ್ಧ ಅಬ್ಬರಿಸಿದ್ದಾರೆ. ಕೇಂದ್ರ ಸರ್ಕಾರ ವಿರೋಧದ ಮಧ್ಯೆಯೂ ಜಾರಿಗೆ ತಂದಿರೋ ರೈತ ವಿರೋಧಿ ಮಸೂದೆ ಸರಿಯಲ್ಲ ಎಂದ ಸಿದ್ದು ಮೋದಿ ವಿರುದ್ಧ ಗುಡುಗಿದ್ದಾರೆ. ಧ್ವನಿಮತದ ಮೂಲಕ ಸಂಸತ್ತಿನಲ್ಲಿ ಮಸೂದೆ ಪಾಸಾದರೂ ಅದನ್ನು ಜನರ ಧ್ವನಿ ಎದುರು ಗೆಲ್ಲಲು ಬಿಡಬಾರದು. ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗಿಯಾಗಬೇಕು. ನಾವು ಮಣ್ಣಿನ ಮಕ್ಕಳು ಅಂತ ಹೇಳಿ ಮನೆಯಲ್ಲಿ ಕೂತರೆ ಆಗಲ್ಲ, ಬೀದಿಗಿಳಿದರೆ ಮಾತ್ರ ಆಡಿದ ಮಾತಿಗೆ ಬೆಲೆ ಬರುತ್ತೆ ಅಂತ ಮೋದಿ ವಿರುದ್ಧ ಒಂದಾಗಿ ಪ್ರತಿಭಟನೆಯ ಯುದ್ಧ ಮಾಡೋಣ ಬನ್ನಿ ಅಂತ ಆಹ್ವಾನ ನೀಡಿದ್ರು ಸಿದ್ದರಾಮಯ್ಯ. ಇಲ್ಲಿ ಇದೆಲ್ಲಕ್ಕಿಂತಲೂ ಮುಖ್ಯ ಅನಿಸೋದು, ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಅನ್ನದಾತರ ಸಂಕಷ್ಟಗಳನ್ನು ಪರಿಹರಿಸುತ್ತೇವೆ ಅನ್ನೋ ವಾಗ್ದಾನ. ನಿಜಕ್ಕೂ ರೈತಾಪಿ ವಲಯದಲ್ಲಿ ಖುಷಿಯನ್ನ ತುಂಬಿದೆ. ರೈತರ ಪಕ್ಷ ಅನ್ನೋ ಕುಮಾರಸ್ವಾಮಿ ಆಡಳಿತವನ್ನು ರೈತರು ನೋಡಿ ಕಂಗೆಟ್ಟಿದ್ದಾರೆ. ರೈತರ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸೋ ಯಡಿಯೂರಪ್ಪನವರ ಅಧಿಕಾರ ನೋಡಿ ಬೇಸತ್ತಿದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಲ್ಲಿಟ್ಟು ನೋಡುವ ಯೋಚನೆಯನ್ನು ಅನ್ನದಾತರು ಮಾಡುತ್ತಿದ್ದಾರೆ. ಹಾಗಾಗಿಯೇ ಅನ್ನದಾತರ ರಾಮಯ್ಯ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ವಾಗ್ದಾನ ನೀಡಿದ್ದು. ಅನ್ನದಾತರ ರಾಮಯ್ಯ ಮತ್ತೆ ಪಟ್ಟಕ್ಕೇರಬೇಕಾ? ರೈತರ ಪರ ನಿಲ್ಲುವ ನಿಜವಾದ ಪಕ್ಷ ಯಾವುದು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.